ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ ನಿನ್ನೆ ತಾನೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಜಿ ಟಿ ಟಿ ಸಿ ಈ ಒಂದು ಹುದ್ದೆಗಳಿಗೆ ನಡೆಸಲಾಗುವಂತಹ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಇರುವ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಈ ಒಂದು ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ ಸೊ ನಿನ್ನೆ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ಲಿಂಕ್ ಮೂಲಕ ಈ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡಿದ್ದು ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಅಲ್ಲ ಮ್ಯಾಕ್ಸಿಮಮ್ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಜಿ ಟಿ ಟಿ ಸಿ ಈ ಎರಡೂ ಹುದ್ದೆಗಳಿಗೆ ಅಪ್ಲೈ ಮಾಡಿದ ಸ್ಟೂಡೆಂಟ್ಸ್ಗಳಿಗೆ ಒಂದು ಇಶ್ಯೂ ಆಗಿದೆ ಆ ಇಶ್ಯೂ ಏನಪ್ಪ ಅಂದರೆ ಈಗ ಜಿ ಟಿ ಟಿ ಸಿ ಅಂತ ಇದೆ ಅಲ್ಲಿ ಅವರಿಗೆ ಅಡ್ರೆಸ್ ಸೇಮ್ ಡೇಟು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಇದಕ್ಕೆ ಬೇರೆ ಬೇರೆ ಒಂದು ಅಡ್ಮಿಟ್ ಕಾರ್ಡ್ ಬಂದಿದ್ದು ಆದರೆ ಅದೇ ದಿನ ಅದೇ ಎರಡು ಒಂದೇ ದಿನ ಎಕ್ಸಾಮ್ ಇದ್ದು ಆಗಿ ಎಕ್ಸಾಮ್ ಇದೆ ಅದಕ್ಕೆ ಬಟ್ ಎಕ್ಸಾಮ್ ಸೆಂಟರ ಡಿಫ್ರೆಂಟ್ ಆಗಿದೆ ಅರ್ಥ ಆಯಿತಾ ಇವು ಕೆಲವರು ಎರಡು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅಂಥವರಿಗೆ ಎರಡೆರಡು ಪ್ರವೇಶ ಪತ್ರಗಳು ಬಂದಿದ್ದಾವೆ ಅದರಲ್ಲೇ ಈ ಒಂದು ಎಕ್ಸಾಮ್ ಸೆಂಟರ್ ಚೇಂಜ್ ಆಗಿದ್ದು ಇದು ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಆತಂಕಕಾರಿ ವಿಷಯವಾಗಿತ್ತು ಓಕೆ ಸೊ ಅಂಥವರಿಗೆ ಒಂದು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅಂಥವರು ಎರಡೆರಡು ಪ್ರವೇಶ ಪತ್ರಗಳು ಬಂದಿದ್ದಾವಲ್ಲ ಅವರು ತಮ್ಮ ಒಂದು ಇಚ್ಛೆಯ ಮೇರೆಗೆ ಯಾವುದಾದ್ರೂ ಒಂದು ಇರುವ ಒಂದು ಕೇಂದ್ರದಲ್ಲಿ ಪರೀಕ್ಷೆ ಬರೆಯಬೇಕು ಅರ್ಥ ಆಯಿತಾ ಈಗ ಫಾರ್ ಎಕ್ಸಾಂಪಲ್ ಆಗಿ ನೀವು ನೋಡಬೇಕಿಲ್ಲಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಇದು ಇಲ್ಲಿ ಅಡ್ಮಿಷನ್ ಟಿಕೆಟ್ ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇದೆ ಓಕೆ ಸೊ ಇದು ಜಿ ಟಿ ಟಿ ಸಿ ಇದು ಓಕೆ ಸೊ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಡಿಪಾರ್ಟ್ಮೆಂಟ್ ಜಿ ಟಿ ಟಿ ಸಿ ಓಕೆ ಸೊ ಎಕ್ಸಾಮ್ ಇರೋದ್ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಟೆನ್ ತರ್ಟಿ ಟು ಟ್ವೆಲ್ ತರ್ಟಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಓಕೆ ಸೊ ಈ ಒಂದು ಕ್ಯಾಂಡಿಡೇಟು ಈ ಒಂದು ಕ್ಯಾಂಡಿಡೇಟದು ಜಿ ಟಿ ಟಿ ಸಿ ಎಕ್ಸಾಮ್ ಈ ಒಂದು ಸೆಂಟರಲ್ಲಿದೆ ಓಕೆ ವೇದಾಂತ ಪಿ ಯು ಕಾಲೇಜ್ ಅಂತ ಓಕೆ ಈಗ ಒಂದು ಕೊಟ್ಟಿರೋಂಥ ಒಂದು ಅಡ್ರೆಸ್ಸಲ್ಲಿ ಇದೆ ಈ ಒಂದು ಅಡ್ರೆಸ್ಸಲ್ಲಿ ಇದ್ದು ಇದು ಜಿ ಟಿ ಟಿ ಸಿ ಮತ್ತು ಇಲ್ಲಿ ಕೆಳಗಡೆನೆ ಏನಪ್ಪ ಇದು ಫಿ ಎ ಯಾವುದು ಕೊಟ್ಟಿದ್ದಾರೆ ಇದೇ ಸೇಮ್ ಕ್ಯಾಂಡಿಡೇಟು ಇಲ್ಲಿ ನೋಡಿ ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಇದು ವಿ ಎ ಓ ಎಕ್ಸಾಮ್ ಅದೇ ಸೇಮ್ ಕ್ಯಾಂಡಿಡೇಟ್ಗೆ ಬೆಳಗಾವಿಯಲ್ಲಿ ಬಂದಿದೆ ಅಂತ ಆಯಿತಾ ಅದು ಪರಿಷ್ಠದ್ದು ಬೆಂಗಳೂರಲ್ಲೇ ಇದು ಬೆಳಗಾವಿಯಲ್ಲಿ ಬಂದಿದೆ ಸೊ ಹೀಗೆ ಈ ವಿ ಎ ಓ ಮತ್ತು ಜಿ ಟಿ ಟಿ ಸಿ ಈ ಎರಡೂ ಅರ್ಜಿಗಳನ್ನು ಯಾರು ಸಲ್ಲಿಸಿದರೆ ಅವರಿಗೆ ಇದೀಗ ಕೆ ಇ ವತಿಯಿಂದ ಈ ಒಂದು ಕ್ಲಾರಿಫಿಕೇಷನನ್ನು ನೀಡಿದ್ದಾರೆ ಆ ಕ್ಲಾರಿಫಿಕೇಷನ್ ಏನು ಈ ಒಂದು ಎರಡೂ ಸೆಂಟರ್ಗಳಲ್ಲಿ ಈ ಕೊಟ್ಟಂಥ ಎರಡೂ ಒಂದು ಎಕ್ಸಾಮ್ ಸೆಂಟರ್ ಮತ್ತು ಅಡ್ರೆಸ್ಗಳಲ್ಲಿ ತಮಗೆ ಯಾವುದು ಸಮೀಪವೋ ಆ ಒಂದು ಸೆಂಟರ್ಗೆ ಆ ಒಂದು ಸೆಂಟರಲ್ಲಿ ಹೋಗಿ ತಾವುಗಳು ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಮತ್ತು ಇದರ ಜೊತೆ ಜೊತೆಯಾಗಿ ಇನ್ನೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪರೀಕ್ಷೆಯು ನಡೆದ ನಂತರ ಪರೀಕ್ಷೆ ನಡೆದ ನಂತರ ಆ ಎರಡೂ ಪ್ರವೇಶ ಪತ್ರಗಳ ಜುರಾಕ್ಸ್ ಪ್ರತಿಯನ್ನು ಎಗೆ ಹಂಚಿ ಅಥವಾ ಖುದ್ದಾಗಿ ಕ ತಲುಪಿಸಬೇಕು ಅರ್ಥ ಆಯ್ತಾ ಸೊ ಈಗ ನಿಮ್ಮದು ಒಂದು ಎಕ್ಸಾಮ್ ಟ್ವೆಂಟಿ ನೈನ್ತ್ಗೆ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ನೈನ್ ಸೆಪ್ಟೆಂಬರ್ಗೆ ಓಕೆ ಸೊ ಈ ಒಂದು ಎಕ್ಸಾಮ್ ಮುಗಿದ ನಂತರ ಈ ಎರಡೂ ಜಿ ಟಿ ಟಿ ಸಿ ಮತ್ತು ಇ ವಿ ಎ ಓ ಈ ಎರಡೂ ಬೇರೆ ಬೇರೆ ಏನು ಪ್ರವೇಶ ಪತ್ರಗಳಿದಾವಲ್ಲ ಅವುಗಳನ್ನು ನೀವು ಸ್ಪೀಡ್ ಪೋಸ್ಟ್ ಮಾಡಿ ಈ ಕೆ ಎಗೆ ಇಲ್ಲ ಅಂದ್ರೆ ಬೆಟರ್ನು ಬೆಂಗಳೂರಲ್ಲೇ ಇದ್ರೆ ಬೆಟರ್ನು ಖುದ್ದಾಗಿ ಬಂದು ತಲುಪಿಸಬೇಕು ಇದು ಆ್ಯಕ್ಚುಲಿ ಒಂದು ಪ್ರತ್ಯೇಕ ನೇಮಕಾತಿ ಅಧಿಸೂಚನೆಗಳಾದ ಕಾರಣಕ್ಕೆ ಈ ರೀತಿ ಎರಡೆರಡು ಪ್ರವೇಶ ಪತ್ರಗಳು ಜನ್ರೇಟ್ ಆಗಿದ್ದಾವ ಅದಕ್ಕೆ ಇದರಲ್ಲಿ ಆತಂಕ ಪಡುವ ಒಂದು ಅಗತ್ಯವೇನಿಲ್ಲ ಅಂತ ಇಲ್ಲಿ ಕೆ ಎ ಮುಖಾಂತರ ತಿಳಿಸಿದ್ದಾರೆ ಅರ್ಥ ಆಯ್ತಾ ಸೊ ಈಗ ಅದೇ ನಿನ್ನೆ ತಾನೇ ತುಂಬ ಒಂದು ಅಭ್ಯರ್ಥಿಗಳು ಮಾಡ್ತಾ ಇದ್ದರು ಸರ್ ನಾವು ಯಾವ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಹೋಗಬೇಕು ಒಂದು ಈ ಕೆ ಎ ವತಿಯಿಂದ ಇಶ್ಯೂ ಆಗಿದೆ ಅಂತ ಸೊ ಇದೀಗ ತಾನೇ ಅವರು ಒಂದು ತಮ್ಮ ಟ್ವಿಟರ್ ಸಂದೇಶದ ಮೂಲಕ ಒಂದು ಇಲ್ಲಿ ತಿಳಿಸಿದ್ದಾರೆ ಸೊ ನಿಮ್ಮದು ಯಾವುದೇ ಎರಡದವಾ ಸೊ ಈಗ ನೀವು ಫಾರ್ ಎಕ್ಸಾಂಪಲ್ಲು ಬೆಳಗಾವಿ ಇದೆ ಒಂದು ಒಂದು ಬೆಂಗಳೂರಿದೆ ಅರ್ಥ ಆಯ್ತಾ ಸೊ ಈಗ ನೀವು ಸಪೋಸ್ ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ಬರೀರಿ ಅಂದರೆ ಆ ಕೊಟ್ಟಂಥ ಎರಡು ಪ್ರವೇಶ ಪತ್ರಗಳಲ್ಲೇ ಯಾವುದು ನಿಯರ್ ಆಗತ್ತ ಈಗ ಇದನ್ನೇ ಇದನ್ನು ಕೊಟ್ಟಿದ್ದಾರೆ ಆ ಒಂದು ಟೈಮಲ್ಲಿ ಈಗ ನಿಮಗೆ ಹತ್ತಿರ ಯಾವುದೈತಿ ಆ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗಿ ನೀವು ಬರೀತಕ್ಕದ್ದು ಅರ್ಥ ಆಯ್ತಾ ಎಕ್ಸಾಮ್ ಬರೆದ ಮೇಲೆ ಈ ಒಂದು ಪ್ರೋಸೆಸನ್ನು ಬರಿಬೇಡಿ ಎಕ್ಸಾಮ್ ಮುಗಿದ ಮೇಲೆ ಆ ಒಂದು ಪ್ರವೇಶ ಪತ್ರಗಳ ಜುರಾಕ್ಸ್ ಪ್ರತಿಯನ್ನು ಕೆಗೆ ಅಂಚೆ ಅಥವಾ ಖುದ್ದಾಗಿ ತಲುಪಿಸಬೇಕು ಅರ್ಥ ಆಯ್ತಾ ಸೊ ಇದಿಷ್ಟು ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮತ್ತು ಜಿ ಟಿ ಟಿ ಸಿ ಈ ಒಂದು ಹುದ್ದೆಗಳ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಜ್ಞಾನಬೌಧಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿ ಎ ಒ ಈ ಜಿ ಟಿ ಟಿ ಸಿ ಎಕ್ಸಾಮ್ಗಳಿಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಹೇಗಿರುತ್ತಾ ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋವನ್ನು ನೋಡ್ಕೊಳ್ಳಿ ಧನ್ಯವಾದಗಳು